ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಕೃಷ್ಣಮಠದೊಳಗೊಂದು ವಿಶೇಷ ನೋಡಿದೆ. ಸಾಮಾನ್ಯವಾಗಿ ಬಾಳೆಗೊನೆ ಹಣ್ಣನ್ನು ತೆಗೆದ ಮೇಲೆ ಅದನ್ನು ಮತ್ತೆ ಬಿಸಾಡೋದೆ. ಸೊ ಆದರೆ ಇಲ್ಲಿ ಅದರ ಉಪ್ಪಿನಕಾಯಿಯನ್ನು ಕೂಡ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಗೊಳ್ಳೋಣ. ಇವರು ಪುತ್ತಿಗೆ ಮಠದ ಕೊಠಾರಿ ಅವರು. ನಮಸ್ಕಾರ ಸರ್. ನಮಸ್ಕಾರ. ಬಾಳೆಹಣ್ಣು ಗೊನೆಯನ್ನು ಬಿಸಾಡುವುದಿಲ್ಲ ನಾವು, ಯಾಕಂದರೆ ಬಾಳೆ ಹಣ್ಣೆಲ್ಲ ಪಣ್ಯ ಪಣ್ಯಾಗಿ ತೆಗೆದು ಅದನ್ನು ತಂದ ನಂತರದಲ್ಲಿ ಅದನ್ನು ಸಿಪ್ಪೆ ತೆಗೆದು ಅದನ್ನು ಹಚ್ಚಿ ಉಪ್ಪಿನಕಾಯಿಯನ್ನು ಮಾಡ್ತೇವೆ. ಅದನ್ನು ಈಗ ಉಪ್ಪು ಹಾಕಿ ಒತ್ತಿಡ್ತೇವೆ. ಒಂದು ತಿಂಗಳು ಒಂದೂವರೆ ತಿಂಗಳು ಬಿಟ್ಟ ಮೇಲೆ ಅದಕ್ಕೆ ಮೆಣಸಿನ ಹುಡಿ ಇದೆಲ್ಲ ಹಾಕಿ ಅದನ್ನು ಉಪ್ಪಿನಕಾಯಿಯಾಗಿ ಮಾಡ್ತೇವೆ. ಈ ಋತದ ಟೈಮಿಗೆ ಇದರದೇ ಉಪ್ಪಿನಕಾಯಿ ಆಗಬೇಕು. ಯಾಕೆಂತ ಹೇಳಿದರೆ ನೆಕ್ಸ್ಟ್ ಋತು ಬರ್ತದೆ, ಆವಾಗ ಇದರದೇ ಉಪ್ಪಿನಕಾಯಿ ಆಗಬೇಕು. ಅದಕ್ಕೂ ಬರ್ತದೆ, ಇದಕ್ಕೂ ಬರ್ತದೆ. ಆದರೆ ಒಂದು ಒಂದೂವರೆ ತಿಂಗಳು ಬಿಟ್ಟ ಮೇಲೆ ಮಾಡಬೇಕು. ಒಂದೂವರೆ ತಿಂಗಳು ಈಗ ನೀವು ಉಪ್ಪಲ್ಲಿ ಹಾಕಿಟ್ಟು ಒಂದೂವರೆ ತಿಂಗಳು ಬಿಟ್ಟ ಮೇಲೆ ಅದನ್ನ ಉಪಯೋಗ ಮಾಡ್ತೇವೆ. ಸರ್, ಈ ರೀತಿ ಬೇರೆ ಕೃಷ್ಣಮಠ ಅಲ್ಲದೆ ಬೇರೆ ಎಲ್ಲಾದರೂ ಬಳಸ್ತಾರ ಅಥವಾ ಇಲ್ಲೇ ಮಾತ್ರ? ಸಾಧಾರಣ ಮಠ ಕೃಷ್ಣಮಠದಲ್ಲಿ ಮಾತ್ರ 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 ಬೇರೆ ಕಡೆಯಲ್ಲಿ ಮಾಡುವುದಿಲ್ಲ, ಯಾರಿಗೂ ಅದು ಇದು ಬರೋದಿಲ್ಲ. ಹಾಗೆ ಕೃಷ್ಣಮಠದಲ್ಲಿ ನಾವು ಯಾವುದೇ ವಸ್ತುವನ್ನು ಹಾಳಾಗ್ಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ಅಂದ್ರೆ ಅದನ್ನು ನಮ್ಮ ಗಣೇಶ್ ಭಟ್ರು ಅಂತ ಇದ್ದಾರೆ, ಅವರು ಉಪ್ಪಿನಕಾಯಿದೊಂದು ಇದೆ, ಎಂಥದೇ ಐಟಮ್ ಬಂದರೂ ಅದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ. ಹೀಗೆ ದೊಡ್ಡ ಬುಳಿ ಬರಲಿ ಅಥವಾ ಯಾವುದೇ ವಸ್ತು ಬರಲಿ, ಅವರಿಗೆ ಅದೊಂದು ಹವ್ಯಾಸ ಮುಂಚಿಗಿಂತ ಬೆಳ್ಕೊಂಬಂದದ್ದು. ಹಾಗಾಗಿ ಅದು ಎಲ್ಲದಕ್ಕೂ ಉಪಯೋಗ ಆಗ್ತದೆ, ಅದನ್ನು ಬಿಸಾಡುವುದಿಲ್ಲ. ಹಾಗಾಗಿ ಅದನ್ನು ಉಪಯೋಗ ಮಾಡ್ತಾ ಇದ್ದೆ. ಸರ್, ಇದರಲ್ಲೂ ಒಂದು ಉಪ್ಪಿನಕಾಯಿ ಮಾಡಬಹುದು ಅಂತ ಇದು ನೀವು ಅಂದಾಜು ಮಾಡಿದ್ದು ಹೇಗೆ ಸರ್? ಇದನ್ನು ಮುಂಚಿನಲ್ಲೂ ಸಮೇತ ನಾವು ಯೂಸ್ ಮಾಡ್ತಾ ಇತ್ತು. ಹಾಗಾಗಿ ಏನಂತೇಳಿ ಹೇಳಿದರೆ ಇದನ್ನು ಮುಂಚಿನಲ್ಲೂ ಸಮೇತ ಉಪಯೋಗ ಮಾಡ್ತೇವೆ. ನಾವೊಂದು ಕೊನೆಯ ಒಂದು ವ್ರತ ಬರ್ತದೆ, ದ್ವಿದಳ ವ್ರತ ಅಂತೇಳಿ. ಆ ವ್ರತದಲ್ಲಿ ನಾವು ಯಾವುದೇ ದ್ವಿದಳ ಧಾನ್ಯಗಳನ್ನು ಉಪಯೋಗ ಮಾಡಲಿಕ್ಕಿಲ್ಲ. ಆಗ ನಿಮಗೆ ಈ ಬಾಳೆದಿಂಡನ್ನೇ ಜಾಸ್ತಿಯಾಗಿ ಉಪಯೋಗ ಮಾಡ್ತಾ ಇದ್ದೇವೆ. ಅದನ್ನು ಉಪಯೋಗ ಮಾಡಿಯೇ ನಾವು ಏನಾದರೂ ಉಪಯೋಗ ಮಾಡಬೇಕಾಗ್ತದೆ ಅಂತ ಹೇಳಿದರೆ ಈ ನಿಮ್ಮ ಉಪ್ಪಿನಕಾಯಿಗಾಗಲಿ ಅಥವಾ ನಿಮಗೆ ಬೇರೆ ಯಾವುದೇ ವಸ್ತುಗಳಿಗಾಗಲಿ ಅದನ್ನು ಉಪಯೋಗ ಮಾಡುವುದು. ಇದನ್ನೇ ಈಗ ಉಪ್ಪಿನಲ್ಲಿ ಹಾಕಿಡೋದು ಅಷ್ಟೇ, ಸಮಸ್ಥಿತಿಯನ್ನು ಕೊಡ್ತದೆ. ಉಪ್ಪು ಜಾಸ್ತಿ ಆಯಿತು, ಖಾರ ಜಾಸ್ತಿ ಆಯಿತು, ಅಥವಾ ನಿಮಗೆ ಹುಳಿ ಜಾಸ್ತಿ ಆಯಿತು, ಆ ಥರ ಎಲ್ಲ ಇದ್ದಾಗ ಸಮಸ್ಥಿತಿಗೋಸ್ಕರ ಉಪಯೋಗ. ಇದರ ರುಚಿನೂ ಕೂಡ ಚೆನ್ನಾಗಿರುತ್ತೆ. ಸರ್, ಮತ್ತೆ ಈಗ ಉಪ್ಪಿನಕಾಯಿ ಮಾಡಿದ ಮೇಲೆ ಒಂದು ವರ್ಷಗಟ್ಟಲೆ ಇರುತ್ತಾ? ಅದು ಒಂದು ವರ್ಷ ಇರುತ್ತೆ ಅಂತ ನಾನು ಹೇಳುವುದಿಲ್ಲ, ಒಂದು ವರ್ಷದವರೆಗೆ ಇರಬಹುದು, ಇಡಬಹುದು, ತೊಂದರೆ ಇಲ್ಲ. ಒಂದು 4-5 ತಿಂಗಳಿಗಂತೂ ಖಂಡಿತವಾಗಿ ಮೋಸ ಇಲ್ಲ. ಸರ್, ನಮ್ಗೀಗ ನಿರುಪಯುಕ್ತ ಅಂತ ಅನ್ನಿಸುವಂತಹ ಇದರಿಂದ ನೀವು ಈ ಉಪ್ಪಿನಕಾಯಿ ಎಲ್ಲ ತಯಾರಿಸ್ತೀರಿ. ಈಗ ಈ ಬಾಳೆದಿಂಡಿನ ತರನೇ ಬೇರೆ ಯಾವುದರಿಂದ ನೀವು ಉಪ್ಪಿನಕಾಯಿ ತಯಾರಿಸ್ತೀರಿ? ಬಾಳೆಯ ಗಿಡ ಅದರ ಮಧ್ಯದಿಂದ ಮಾಡ್ತೇವೆ, ಸಾಧಾರಣ ಮಟ್ಟಿಗೆ ಎಲ್ಲ ತಿಳಿದಿರುವಂತ ಅದರಲ್ಲಿ ಮಾಡಬಹುದು. ಹಾಗೆ ನಿಮ್ಮದು ದಾಲ್ಚಿನ್ನಿ ಇದ್ದು ದಾಲ್ಚಿನ್ನಿ ಬರ್ತದೆ, ದಾಲ್ಚಿನ್ನಿದ್ದು ಕಾಯಿ ದಾಲ್ಚಿನ್ನಿಯಲ್ಲಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಲ್ಲಿಕಾಯಿಯಲ್ಲಿ ಮಾಡೋದು, ನೆಲ್ಲಿಕಾಯಿಯಲ್ಲಿ ಸಾಧಾರಣ ಮಟ್ಟಿಗೆ ಮಾಡ್ತಿದ್ರು. ನೆಲ್ಲಿಕಾಯಿ ಸಾಧಾರಣ ಮಟ್ಟಿಗೆ 1-2 ವರ್ಷದವರೆಗೆ ಬರ್ತದೆ. ದೊಡ್ಡ ನಿಂಬೆ ಅಂತ ಹೇಳ್ತಾರೆ, ದೊಡ್ಡ ಹೇಳ್ತಾರೆ, ಅದರಲ್ಲಿ ಹುಳಿ ಇರುವಂಥ ಯಾವುದೇ ವಸ್ತುಗಳನ್ನು ಮಾಡ್ತಾರೆ, ತೊಂದರೆ. ನಂಗೆ ಇದಂತೂ ತೀರ ಅಪರೂಪ ಅಂತ ಅನ್ನಿಸ್ತು ಸರ್, ನಿಜಕ್ಕೂ ಅಪರೂಪ. ಇದು ಅಪರೂಪ ಅಂತ ಯಾರು ಮಾಡೋದಿಲ್ಲ. ಮತ್ತೆ ಸಾಧಾರಣ ಮಟ್ಟಿಗೆ ಸಮಸ್ಥಿತಿ ಮತ್ತೆ ಸ್ವಲ್ಪ ನಾರಿನಂಶ ಜಾಸ್ತಿ ಇರ್ತದೆ, ಆದ್ರೆ ಸಾಧಾರಣ ಮಟ್ಟಿಗೆ ನಾರಿನಂಶ ಜಾಸ್ತಿ ಇರೋ ತೊಂದರೆ ಇಲ್ಲ, ಜೀವಕ್ಕೆ ಒಳ್ಳೇದು, ಏನು ಹಾನಿಕಾರಕ. ಸರ್, ಅದರಿಂದ ಒಂದು ವಿಶೇಷವಾಗಿ ಆರೋಗ್ಯಕ್ಕೆ ಏನಾದರೂ ಇದರಿಂದ ಇದು ಒಳ್ಳೇದು ಅಂತ ಏನಾದರೂ ಅಂತದ್ದು ಏನಾದರೂ? ಆರೋಗ್ಯಕ್ಕೆ ತುಂಬ ಒಳ್ಳೆಯದೆ ಅದು, ಸಾಧಾರಣ ಮಟ್ಟಿಗೆ ಗೊನೆ ಅಂತ ಫಲ ಕೊಡುವಂತಹ ಜಾಗದಿಂದ ನಾವು ತೆಗೆದಿರ್ತೀವಿ. ಹಾಗಾಗಿ ಫಲವನ್ನು ಕೊಡುವಂಥದ್ದು ಸಾಧಾರಣ ಮಟ್ಟಿಗೆ ತಿನ್ನುವಂಥ ಉದ್ದೇಶ.